In Luke 9:58, ಲೂಕನ ಸುವಾರ್ತಮಾನ 9:58 ವಾಕ್ಯದಲ್ಲಿ Jesus says something peculiar. ಯೇಸು ಕ್ರಿಸ್ತನು ವಿಚಿತ್ರವಾದಂತ ಒಂದು ವಿಷಯವನ್ನು ಇಲ್ಲಿ ಹೇಳುತ್ತಾನೆ. He says foxes have holes and the birds of the air have nests. ನರಿಗಳಿಗೆ ಗುದ್ದುಗಳಿವೆ, ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳಿಗೆ ಗೂಡುಗಳಿವೆ. But the son of man has no place to lay his head. ಆದರೆ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂಬುದಾಗಿ ಆತನು ಹೇಳುತ್ತಾನೆ. When he says that, we can see the burden and the worry in his heart. ಆತನು ಈ ವಿಷಯವನ್ನು ಹೇಳುವಾಗ ಆತನ ಮನಸ್ಸಲ್ಲಿರುವಂತಹ ಭಾರ, ಆತನ ಮನಸ್ಸಲ್ಲಿರುವಂತಹ ವ್ಯಾಕುಲವನ್ನು ಇಲ್ಲಿ ನಾವು ಗಮನಿಸುತ್ತೇವೆ. We can see the cry of Jesus. ಯೇಸುವಿನ ಮೊರೆ, ಯೇಸುವಿನ ಪ್ರಲಾಪವನ್ನು ಗಮನಿಸುತ್ತೇವೆ. And we can see what he is longing for. ಆತನು ಯಾವುದಕ್ಕೋಸ್ಕರ ಹಂಬಲಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತೇವೆ. Will I not get some place in this world to lay my head? ಈ ಲೋಕದಲ್ಲಿ ನನ್ನ ತಲೆ ಇಡುವಷ್ಟು ಯಾವುದೊಂದು ಸ್ಥಳ ಇಲ್ಲವಾ ಎಂಬುದಾಗಿ ಕೇಳುತ್ತಾನೆ. Will I not get some place to make my home? ನನ್ನ ಮನೆಯನ್ನು ಮಾಡಿಕೊಳ್ಳಿಕ್ಕೆ ನನಗೆ ಯಾವುದಾದೊಂದು ಸ್ಥಳ ದೊರಕದ? He's constantly looking for a place to call his home. ಆತನು ಯಾವಾಗಲೂ ಹುಡುಕುತ್ತಲೇ ಇರುತ್ತಾನೆ ತನ್ನ ಒಂದು ನಿವಾಸ ಸ್ಥಾನವನ್ನು ಮಾಡಿಕೊಳ್ಳಿಕ್ಕೆ. And thank God today because he has found a home in this church. ದೇವರಿಗೆ ಸ್ತೋತ್ರ, ಈ ದಿವಸ ದೇವರು ಈ ಒಂದು ಆಲಯವನ್ನು ತನ್ನ ನಿವಾಸ ಸ್ಥಾನವಾಗಿ ಆರಿಸಿಕೊಂಡಿದ್ದಾನೆ. Not only in words but in action this church has become the house of the Lord. ವಾಕ್ಯದಲ್ಲಿ ಮಾತ್ರವಲ್ಲ ಕ್ರಿಯೆಯಲ್ಲೂ ಸಹ ಈ ಒಂದು ಆಲಯ ದೇವರಿಗೆ ನಿವಾಸ ಸ್ಥಾನವಾಗಿ ಮಾರ್ಪಾಡು ಹೊಂದಿದೆ. Because this church has allowed Jesus to come in and operate. ಯಾಕೆಂದರೆ ಯೇಸು ಕ್ರಿಸ್ತನು ಇದರೊಳಗೆ ಬಂದು ಕಾರ್ಯರೂಪದಲ್ಲಿ ಕಾರ್ಯವನ್ನು ಮಾಡಲಿಕ್ಕಾಗುವಂತೆ ಇದು ಅನುಮತಿಸಿದೆ. Not just by words but by deed. ವಾಕ್ಯದಿಂದ ಮಾತ್ರವಲ್ಲ ಕ್ರಿಯೆಯಿಂದಲೂ ಸಹ. Jesus loves you today because you have given him a home. ಯೇಸು ನಿಮ್ಮನ್ನು ಪ್ರೀತಿಸುತ್ತಾನೆ ಯಾಕೆಂದರೆ ಯೇಸುವಿಗೆ ಒಂದು ಮನೆಯನ್ನು ನೀವು ಈ ದಿವಸ ಮಾಡಿಕೊಟ್ಟಿದ್ದೀರಿ. As I was praying about this verse where Jesus was saying the son of man has no place to lay his head. ಈ ವಾಕ್ಯವನ್ನು ನಾನು ಓದ್ತಾ ಇದ್ದಾಗ ಮನುಷ್ಯಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವೂ ಇಲ್ಲ ಎಂಬುದಾಗಿ ನಾನು ಧ್ಯಾನ ಮಾಡ್ತಾ ಇದ್ದಾಗ God showed me some expectations of people who give him his home. ದೇವರಿಗೆ ತಮ್ಮ ಮನೆಯನ್ನು ಕೊಡುವಂತ ಜನರು ಕೆಲವು ದೇವರಿಂದ ನಿರೀಕ್ಷೆ ಇಟ್ಕೊಂಡಿರುವುದನ್ನು ತೋರಿಸಿದನು. Why did he say that? ಯಾಕೆ ಹಾಗಾದರೆ ಯೇಸು ಈ ರೀತಿ ಹೇಳಿದನು? Why did he say he has no place and he was wandering? ಆತನಿಗೆ ಸ್ಥಳ ಇಡುವಷ್ಟು ಸ್ಥಳ ಇಲ್ಲ ಎಂಬುದಾಗಿ ಯಾಕೆ ಹೇಳಿದನು? ಯಾಕೆ ಆತನು ಅಲೆಮಾರಿ ಎಂಬ ಹೇಳಿಕೊಂಡನು? I know Jesus must have been feeling. ಯೇಸು ಕ್ರಿಸ್ತನಿಗೆ ನಿಜವಾದ ಒಂದು ಚಿಂತೆ ಇದ್ದಿರಬಹುದು. That firstly he has given and given and given to all the people around him and walked through every city. ಪ್ರತಿಯೊಂದು ಪಟ್ಟಣದಲ್ಲೂ ಸಹ ತನಗಿದ್ದೆಲ್ಲವನ್ನ ಜನರಿಗೆ ಕೊಡುತ್ತಾ 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 ಆತನು ಸಂಚರಿಸ್ತಾ ಇದ್ದನು. He had given so many blessings. ಅನೇಕ ಆಶೀರ್ವಾದವನ್ನು ಜನರಿಗೆ ಕೊಟ್ಟಿದ್ದಾನೆ. Given so many miracles. ಅನೇಕ ಅದ್ಭುತಗಳನ್ನು ಕೊಟ್ಟಿದ್ದಾನೆ. Healed so many people. ಅನೇಕರನ್ನು ಸ್ವಸ್ಥಪಡಿಸಿದ್ದಾನೆ. But still he feels there is no love from them. ಅವರಿಂದ ನನಗೆ ಯಾವ ಪ್ರೀತಿ ದೊರಕುತ್ತಿಲ್ಲ. How much love I have given by giving myself on the cross. ನನ್ನನ್ನು ಶಿಲುಬೆಯಲ್ಲಿ ಅರ್ಪಿಸುವುದರ ಮುಖಾಂತರ ಎಷ್ಟೊಂದು ಪ್ರೀತಿಯನ್ನು ತೋರಿಸಿದ್ದೇನೆ. But yet there is no love. ಆದರೆ ಯಾವ ಪ್ರೀತಿ ದೊರಕಲಿಲ್ಲ. Will my children not love me and give me a home? ನನ್ನ ಪ್ರಿಯ ಜನರು ನನ್ನ ಪ್ರೀತಿ ಮಾಡಿ ನನಗೆ ಒಂದು ನಿವಾಸ ಸ್ಥಾನ ಕೊಡುವುದಿಲ್ಲವೇ? He is longing for it. ಆತನ ಅದಕ್ಕೋಸ್ಕರ ಹಂಬಲಿಸುತ್ತಿದ್ದಾನೆ. He is longing for it. ಆತನ ಅದಕ್ಕೋಸ್ಕರ ಹಂಬಲಿಸ್ತಾ ಇದ್ದಾನೆ ಪ್ರಿಯರೇ. Today he only expects a loving thankful heart to carry him. ಈ ದಿವಸ ಆತನ ಪ್ರೀತಿಯನ್ನು ನೆನೆಸಿ ಕೃತಜ್ಞತಾಪೂರ್ವಕ ಕೊಡುವಂತ ಹೃದಯವನ್ನು ಆತನು ಬಯಸುತ್ತಾನೆ. I want to pray very quickly that God blesses you right now. ದೇವರು ನಿಮ್ಮನ್ನು ಆಶೀರ್ವದಿಸಲಿಕ್ಕಾಗುವಂತೆ ಈಗ ನಾನು ಸಂಕ್ಷಿಪ್ತವಾಗಿ ಪ್ರಾರ್ಥನೆ ಮಾಡಲಿಕ್ಕಿದ್ದೇನೆ. Thank you Lord Jesus. ವಂದನೆ ಕರ್ತನಾದ ಯೇಸುವೆ. We long for you. ನಾವು ನಿನಗೋಸ್ಕರ ಹಂಬಲಿಸುತ್ತೇವೆ. We long for you this morning. ಈ ಮುಂಜಾನೆ ವೇಳೆ ನಿನಗೋಸ್ಕರ ನಾವು ಹಂಬಲಿಸುತ್ತೇವೆ. Everybody here have their hearts open ready to give to you Lord. ನಿರಂತರ ಪ್ರತಿಯೊಬ್ಬರು ತಮ್ಮ ಹೃದಯವನ್ನು ತೆರೆದಿಟ್ಟಿದ್ದಾರೆ ನಿನಗೆ ಅರ್ಪಿಸಲಿಕ್ಕೆ. Their homes are ready longing for you Lord. ಅವರ ಮನೆ ನಿನಗೋಸ್ಕರ ಸಿದ್ಧವಾಗಿದೆ ಹಂಬಲಿಸುತ್ತಾ ಇದೆ. They've given their job into your hand. ಅವರು ತಮ್ಮ ಉದ್ಯೋಗವನ್ನು ನಿನ್ನ ಹತೋಟಿಯಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ. Given their business into your hand. ಅವರ ವ್ಯಾಪಾರ ನಿನ್ನ ಹತೋಟಿಯಲ್ಲಿ ಒಪ್ಪಿಸಿಕೊಟ್ಟಿದ್ದಾರೆ. Given their children into your hand. ಅವರ ಮಕ್ಕಳನ್ನು ನಿನ್ನ ಕೈಗೆ ಒಪ್ಪಿಸಿದ್ದಾರೆ. Let nothing of the world be able to take it away from. ಲೋಕದ ಯಾವ ಸಂಗತಿಗಳು ಅದನ್ನು ಕಿತ್ತುಕೊಳ್ಳುವುದು ಬೇಡ. Today we say Lord. ನಾವು ಈ ದಿವಸ ಹೇಳ್ತೇವೆ. Our eyes are upon you the maker of heaven and earth. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತ ನಿನ್ನ ಮೇಲೆ ನಮ್ಮ ಕಣ್ಣುಗಳಿದೆ. The loving Lord who stretched out his arms and gave his life for us on the cross.
ತನ್ನ ಕರಗಳನ್ನು ಚಾಚಿ ನಮಗೋಸ್ಕರ ಶಿಲುಬೆಯಲ್ಲಿ ಅರ್ಪಿಸಿದಂಥ ಮಹಾದೇವರ ಕೃಪೆ. We have come to church this morning to say I love you Jesus. ಕರ್ತನೇ ಮುಂಜಾನೆ ಆಲಯಕ್ಕೆ ಬಂದಿರುವಂಥದ್ದು ನಾವು ನಿನ್ನ ಎಷ್ಟು ಮಟ್ಟಿಗೆ ಪ್ರೀತಿಸುತ್ತೇವೆ ಎಂದು ಹೇಳುವುದಕ್ಕೆ. We have come to say we want to worship you Jesus. ನಾವು ನಿನ್ನ ಆರಾಧನೆ ಮಾಡಲಿಕ್ಕೆ ಬಂದಿದ್ದೇವೆ ಎಂದು ಹೇಳಲಿಕ್ಕೆ ಬಂದಿದ್ದೇವೆ. We have come to receive your plans for this week Lord. ಈ ವಾರದಲ್ಲಿ ಸ್ವಾಮಿ ನೀನು ನಮಗೋಸ್ಕರ ಇಟ್ಟಿರುವಂತಹ ಯೋಚನೆಗಳನ್ನು ಸ್ವೀಕರಿಸಲಿಕ್ಕೆ ಬಂದಿದ್ದೇವೆ. Bless them and keep them throughout this year. ಇಡೀ ವರ್ಷ ಅವರನ್ನು ಆಶೀರ್ವದಿಸು ಮತ್ತು ನೀನು ಅವರನ್ನು ಕಾಪಾಡು. We thank you for our pastors. ಪಾಸ್ಟರ್ಸ್ಗೋಸ್ಕರ ವಂದನೆ. Bless them and their families, Lord. ಅವರನ್ನು ಅವರ ಕುಟುಂಬವನ್ನು ನೀನು ಆಶೀರ್ವದಿಸು ಸ್ವಾಮಿ. We give you all the glory this morning. ಈ ಮುಂಜಾನೆ ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. In Jesus' name. ಯೇಸು ನಾಮದಲ್ಲಿ. Amen. ಆಮೆನ್.